ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೆ ಈ ಮೇಕಪ್ ಲುಕ್ ನ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಟ್ರೆಡಿಷನಲ್ ಮೇಕಪ್ ಲುಕ್. ಹಬ್ಬಗಳಿಗೂ ಮಾಡ್ಕೋಬಹುದು, ಇಲ್ಲಾಂದ್ರೆ ನೀವೇನಾದ್ರೂ ವೆಡ್ಡಿಂಗ್ ಅಟೆಂಡ್ ಮಾಡ್ತಿದ್ರೆ ಅಲ್ಲಿಗೂ ಕೂಡ ಇದನ್ನ ಮಾಡ್ಕೋಬಹುದು. ನಿಮ್ಗೆ ಈ ಮೇಕಪ್ ಲುಕ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಫುಲ್ ವಿಡಿಯೋನ ಮಿಸ್ ಮಾಡದೆ ನೋಡಿ. ಮೊದಲಿಗೆ ನಾನು ಈ ಪ್ರೈಮರ್ ವಾಟರ್ನ ನನ್ನ ಫುಲ್ ಫೇಸ್ಗೆ ಸ್ಪ್ರೇ ಮಾಡಿಕೊಂಡೆ, ಆಮೇಲೆ ಬ್ಯೂಟಿ ಬ್ಲೆಂಡರಿಂದ ಅದನ್ನ ಬ್ಲೆಂಡ್ ಮಾಡಿಕೊಂಡೆ ನೀಟಾಗಿ. ನೆಕ್ಸ್ಟ್ ನಾನು ಈ ಕನ್ಸೀಲರ್ ತಗೊಂಡು ನಂದು ಡಾರ್ಕ್ ಸ್ಪಾಟ್ಸ್, ಬ್ಲೆಮಿಷಸ್ ಎಲ್ಲ ಕಡೆಗೂ ಹಚ್ಕೊಂಡು ಆಮೇಲೆ ಅದೇ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು ಈ ಕನ್ಸೀಲರ್ ತುಂಬಾ ಡಾರ್ಕ್ ಶೇಡ್ ನನಗೆ, ಹಾಗಾಗಿ ನಾನು ಇದನ್ನು ಫೌಂಡೇಶನ್ಕಿಂತ ಮುಂಚೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಗೊತ್ತಿಲ್ಲದೆ ಈ ಶೇಡ್ ತೊಗೊಂಡೆ, ಹಾಗಾಗಿ ನಾನು ಇದನ್ನು ಡಿಫ್ರೆಂಟ್ ವೇನಲ್ಲಿ ಯೂಸ್ ಮಾಡೋಣ ಅಂತ ಈ ಥರ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ವರ್ಕ್ ಆಗುತ್ತೆ. ಹಾಗಾಗಿ ನಾನು ಅದನ್ನು ಬ್ಲೆಂಡ್ ಮಾಡಾದಮೇಲೆ ನಾನು ಈ ಫಿಟ್ ಮೀ ಫೌಂಡೇಶನ್ ತೊಗೊಂಡು ನನ್ನ ಫುಲ್ ಫೇಸ್ಗೆ ಈ ಥರ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಮತ್ತು ಏನು ಮಿಕ್ಕಿರುತ್ತೆ ಅದನ್ನು ತೊಗೊಂಡು ನಂದು ಕತ್ತಿಗೂ ಕೂಡ ಹಚ್ಕೋತಾ ಇದ್ದೀನಿ. ಮತ್ತು ನಾನು ಇಲ್ಲಿ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ಈ ಮೇಕಪ್ ಲುಕ್ ಕ್ರಿಯೇಟ್ ಮಾಡೋಕ್ಕೆ, ಅದೆಲ್ಲನೂ ಅಫೋರ್ಡಬಲ್ ಇದೆ. ನಾನು ಎಲ್ಲ ಪ್ರಾಡಕ್ಟ್ಸ್ನು 500 ಬಿಲೋ ಇಟ್ಕೊಂಡು ಈ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಈ SFR ಪ್ಯಾಲೆಟ್ ತೊಗೊಂಡು ಅದರಲ್ಲಿ ಡಾರ್ಕ್ ಬ್ರೌನ್ ಶೇಡ್ನ ಯೂಸ್ ಮಾಡಿಕೊಂಡು ನಂದು ಐಬ್ರೋಸ್ನ ಫಿಲ್ ಮಾಡ್ತಾ ಇದ್ದೀನಿ ಈ ಥರ. ಸೊ ಫಿಲ್ ಮಾಡಿಬಿಟ್ಟು ಆಮೇಲೆ ಸ್ಪೂಲಿಯಿಂದ ನೀಟಾಗಿ ಬ್ರಷ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾನು ಈ ಲೈಟ್ ಶೇಡ್ ತೊಗೊಂಡು ಕನ್ಸೀಲರ್ನ ಸೆಟ್ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಒಂದು ಬೇಸ್ ಆಗುತ್ತೆ, ಆಮೇಲೆ ನೆಕ್ಸ್ಟ್ ನಮ್ದು ಐ ಶ್ಯಾಡೋಸ್ ಏನಿರುತ್ತೆ ಅದು ನೀಟಾಗಿ ಬ್ಲೆಂಡ್ ಆಗುತ್ತೆ. ನೆಕ್ಸ್ಟ್ ನಾನು ಈ ಲೈಟ್ ಬ್ರೌನ್ ಶೇಡ್ ತೊಗೊಂಡು ನಾನು ಕ್ರೀಸ್ಗೆ ಈ ಥರ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಇದನ್ನು ಬ್ಲೆಂಡ್ ಮಾಡಾದ್ಮೇಲೆ ನಾನು ಈ ಡಾರ್ಕರ್ ಶೇಡ್ ತೊಗೊಂಡು ನಾನು ಕ್ರೀಸ್ನ ಇನ್ನೂ ಡೀಪ್ ಮಾಡ್ತೀನಿ. ಸೊ ಫಸ್ಟ್ ನಾನು ಲೈಟಾಗಿ ಸ್ಟಾರ್ಟ್ ಮಾಡ್ತೀನಿ, ಒಂದೇ ಸತಿ ಕಲರ್ನ ಬಿಲ್ಡ್ ಮಾಡಲ್ಲ. ನಿಧಾನಕ್ಕೆ ಐ ಶ್ಯಾಡೋಸ್ ಬ್ಲೆಂಡ್ ಮಾಡಾದ್ಮೇಲೆ ನಾನು ಕಲರ್ನ ಬಿಲ್ಡ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲಿ ತನಕ ನಿಮ್ಗೆ ಅನಿಸುತ್ತೆ ನಿಮ್ಗೆ ಐ ಶ್ಯಾಡೋಸ್ ಚೆನ್ನಾಗಿ ಕಾಣಿಸ್ತಿದೆ ಇವಾಗ ಅಂತ, ಆವಾಗ ನೀವು ಬ್ಲೆಂಡ್ ಮಾಡೋದನ್ನು ನಿಲ್ಲಿಸ್ಬಿಟ್ಟು ಬೇಕಾದ್ರೆ ನೀವು ಲಿಡ್ ಕಲರ್ನ ಚೇಂಜ್ ಮಾಡ್ಕೋಬೋದು. ಈ ಥರ ನಾನು ಹೇಗೆ ಮಾಡ್ತಾ ಇದ್ದೀನಿ ಆ ಥರ. ಸೊ ಈ ಐ ಶ್ಯಾಡೋ ಒಂಥರ ಸ್ಯಾಟಿನ್ ಫಿನಿಶ್ ಇರೋದ್ರಿಂದ ನಾನು ಇದನ್ನು ಬೆರಳಲ್ಲೇ ಹಚ್ಕೋತಾ ಇದ್ದೀನಿ. ಈ ಥರ ಐ ಶ್ಯಾಡೋಸ್ ಬೆರಳಲ್ಲೇ ಚೆನ್ನಾಗಿ ಇನ್ನೂ ಇಂಟೆನ್ಸ್ ಪಿಗ್ಮೆಂಟ್ ಕೊಡುತ್ತೆ, ಹಾಗಾಗಿ ನಾನು ಬೆರಳಲ್ಲಿ ಹಚ್ಕೊಂಡು ಒಂದ್ಸತಿ ನೀಟಾಗಿ ಎಲ್ಲಾನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅದೇ ಬ್ರೌನ್ ಐ ಶ್ಯಾಡೋ ತೊಗೊಂಡು ನಾನು ಐಲೈನರ್ ಥರ ಸ್ಮೋಕ್ ಔಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಇದು ನಿಮಗೆ ಏನು ಡಾರ್ಕಾಗಿ ಕಾಣಿಸಲ್ಲ, ಬಟ್ ಸ್ಟಿಲ್ ಹತ್ರದಲ್ಲಿ ನೋಡಿದಾಗ ಒಂಥರ ಚೆನ್ನಾಗಿ ಸ್ಮೋಕ್ಡ್ ಔಟ್ ಎಫೆಕ್ಟ್ ಇರುತ್ತೆ. ನಿಮಗೆ ಬೇಕಾದರೆ ಐಲೈನರ್ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಇವತ್ತು ಐ ಶ್ಯಾಡೋನೇ ಐಲೈನರ್ ಥರ ಯೂಸ್ ಮಾಡಿದೆ. ನೆಕ್ಸ್ಟ್ ನಾನು ಕರ್ಲ್ ಮಾಡಿಬಿಟ್ಟು ಐ ಲ್ಯಾಶಸ್ನ ಈ ಮೆಬೆಲಿನ್ ಮಸ್ಕಾರ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಬರೀ ಅಪ್ಪರ್ ಲ್ಯಾಶಸ್ಗೆ ಹಚ್ಕೊಂಡೆ. ನೆಕ್ಸ್ಟ್ ಈ ಬ್ರೌನ್ ಕಾಜಲ್ ತೊಗೊಂಡು ನಂದು ವಾಟರ್ ಲೈನ್ ಮತ್ತು ಟೈಟ್ ಲೈನ್ಗೆ ಹಚ್ಕೋತಾ ಇದ್ದೀನಿ. ಮತ್ತು ವಾಪಸ್ ಫೌಂಡೇಶನ್ ತೊಗೊಂಡು ಫಾಲೋಔಟ್ಸ್ ಏನಿದೆ ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆಯೇ ಎಲ್ಲಿ ಎಕ್ಸ್ಟ್ರಾ ಕವರೇಜ್ ಬೇಕು ಅಲ್ಲೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಬೇಸ್ನ ಸೆಟ್ ಮಾಡೋಕ್ಕೆ ಈ ವೆಟ್ ಆ್ಯಂಡ್ ವೈಲ್ಡ್ದು ಬನಾನಾ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ವಾಪಸ್ ಕಾಜಲ್ ತೊಗೊಂಡು ಲೋವರ್ ಲ್ಯಾಶಸ್ಗೆ ಈ ಥರ ಹಚ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ಮೋಕ್ ಔಟ್ ಮಾಡ್ತೀನಿ ಬ್ರಷ್ನ ಯೂಸ್ ಮಾಡಿಕೊಂಡು. ನೆಕ್ಸ್ಟ್ ಆ ಡಾರ್ಕರ್ ಶೇಡ್ ತೊಗೊಂಡು ವೆಟ್ ಆ್ಯಂಡ್ ವೈಲ್ಡ್ ಪ್ಯಾಲೆಟಿಂದ ಬ್ರಾನ್ಸ್ ಅಪ್ ಮಾಡ್ತಾ ಇದ್ದೀನಿ ನನ್ನ ಫೇಸ್ನ. ನಾನು ಬ್ಲಷ್ ಯೂಸ್ ಮಾಡ್ತಾ ಇಲ್ಲ ಇವತ್ತು, ಬರೀ ಬ್ರಾನ್ಸರ್ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ಇನ್ ಕಲರ್ ಹೈಲೈಟರ್ ತೊಗೊಂಡು ನಂದು ಹೈಯೆಸ್ಟ್ ಪಾಯಿಂಟ್ಸ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಇನ್ನರ್ ಕಾರ್ನರ್ಸ್ನ ಮತ್ತು ಬ್ರಾ ಬೋನ್ನ ಕೂಡ ಹೈಲೈಟ್ ಮಾಡ್ತೀನಿ. ಮತ್ತು ಮೇಕಪ್ನ ಸೆಟ್ ಮಾಡೋಕ್ಕೆ ಈ ಕಿಸ್ ಬ್ಯೂಟಿ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿದೆ. ಸೊ ಫೈನಲ್ ಆಗಿ ಮೇಕಪ್ ಮುಗಿಸೋಕ್ಕೆ ಈ ನೆಲ್ಫ್ ಲಿಪ್ಸ್ಟಿಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಡಾರ್ಕರ್ ಶೇಡ್ನ ಹಚ್ಕೊಂಡು ಆಮೇಲೆ ಲೈಟ್ ಶೇಡ್ನ ಹಚ್ಕೋತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನನ್ನ ಮೇಕಪ್ ಲುಕ್ನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂತ ತಿಳ್ಕೊತೀನಿ. ಇದು ನಂದು ಫಸ್ಟ್ ಕನ್ನಡ ವಿಡಿಯೋ 2020. ನಿಮಗೆ ಸಾಕಷ್ಟು ನಾನು ಇನ್ನೂ ಕನ್ನಡದಲ್ಲಿ ವೀಡಿಯೋಸ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ, ಹಾಗೆಯೇ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇದನ್ನು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ ಎಲ್ಲರಿಗೂ.